ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮಾರ್ಚ್ ಹದಿನೇಳು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಪುನೀತ್ ಅವರು ನಮ್ಮನ್ನೆಲ್ಲ ಆಗಲಿ ವರ್ಷಗಳೇ ಉರುಳಿದ್ರು ಕೂಡ ಅವರ ನೆನಪು ಮಾತ್ರ ಇನ್ನೂ ಹಾಗೆ ಉಳಿದಿದೆ ಅವರ ಹುಟ್ಟುಹಬ್ಬದ ಆಚರಣೆ ಮಾತ್ರ ನಿರಂತರವಾಗಿದೆ ಅವರ ಸಿನಿಮಾಗಳು ಈಗಲೂ ಕೂಡ ಅಜರಾಮರವಾಗಿವೆ ಈ ಬಾರಿ ನಗುವಿನ ಒಡೆಯನ ಹುಟ್ಟುಹಬ್ಬದ ದಿನವ ದಿನದ ಮುನ್ನವೇ ಅಂದ್ರೆ ಎರಡು ದಿನ ಮೊದಲೇ ಥಿಯೇಟರ್ಗಳಲ್ಲಿ ಅಪ್ಪು ಜಾಕಿಯಾಗಿ ಪ್ರೇಕ್ಷಕರನ್ನ ರಂಜಿಸಲು ಬರ್ತಿದ್ದಾರೆ ರಾಜ್ಯಾದ್ಯಂತ ನೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಜಾಕಿ ಸಿನಿಮಾ ಇದೇ ಶುಕ್ರವಾರ ಮರು ಬಿಡುಗಡೆ ಆಗ್ತಾ ಇದೆ ಹನ್ನೆರಡು ವರ್ಷಗಳ ಹಿಂದೆ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ಸಿನಿಮಾ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಿದೆ ಈಗಾಗಲೇ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಕೂಡ ಓಪನ್ ಆಗಿದ್ದು ದುನಿಯಾ ಸೂರಿ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ಜಾಕಿ ಚಿತ್ರವನ್ನ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣ ಮಾಡಿದ್ರು ಇದೀಗ ಕೆಆರ್ಜಿ ಸ್ಟುಡಿಯೋಸ್ ಸಂಸ್ಥೆ ಚಿತ್ರವನ್ನ ಹೊಸ ರೂಪದಲ್ಲಿ ಮತ್ತೆ ರಿಲೀಸ್ ಮಾಡ್ತಾ ಇದೆ ಫೋರ್ ಕೆ ವರ್ಷನ್ನಲ್ಲಿ ಸಿನಿಮಾ ಹೊಸ ಅನುಭವ ನೀಡಲಿದೆ ಅಭಿಮಾನಿಗಳು ಮತ್ತೊಮ್ಮೆ ತೆರೆ ಮೇಲೆ ಜಾಕಿರಾಮ ಅಲಿಯಾಸ್ ಜಾಕಿಯ ಕದರ್ ನೋಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಸದ್ಯ ಅಡ್ವಾನ್ಸ್ ಬುಕಿಂಗ್ ಆರಂಭವಾಗಿದ್ದು ಅಭಿಮಾನಿಗಳಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಇತ್ತೀಚೆಗೆ ತೆಲುಗು ತಮಿಳಿನಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನ ರೀ ರಿಲೀಸ್ ಮಾಡುವ ಟ್ರೆಂಡ್ ಹೆಚ್ಚಾಗ್ತಿವೆ ಹಳೆ ಹಿಟ್ ಸಿನಿಮಾಗಳನ್ನ ವಿಶೇಷ ಸಂದರ್ಭಗಳಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ ಕನ್ನಡದಲ್ಲಿ ಈಗ ಜಾಕಿಯನ್ನ ಮತ್ತೆ ಬೆಳ್ಳಿ ಪರದೆಯಲ್ಲಿ ಕಣ್ತುಂಬಿಕೊಳ್ಳುವ ಸಮಯ ಬರ್ತಾ ಇದೆ ಬೆಂಗಳೂರಿನ ಕೆಜಿ ರಸ್ತೆ ನರ್ತಕಿ ಮಾಗಡಿ ರಸ್ತೆಯ ಪ್ರಸನ್ನ ಸಾಂಕಿ ರಸ್ತೆಯ ಕಾವೇರಿ ಬನಶಂಕರಿಯ ಕಾಮಾಖ್ಯ ಸೇರಿದಂತೆ ನಗರದ ಹಲವು ಥಿಯೇಟರ್ಗಳಲ್ಲಿ ಮೊದಲ ದಿನ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳ್ಳಂ ಬೆಳಗ್ಗೆ ಏಳು ಮೂವತ್ತಕ್ಕೆ ಮೊದಲ ಪ್ರದರ್ಶನ ಇದೆ ಈಗಾಗಲೇ ಆ ಶೋ ಟಿಕೆಟ್ ಸೋಲ್ಡ್ ಔಟ್ ಕೂಡ ಆಗಿದೆ ನರ್ತಕಿಯಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಫ್ಯಾನ್ಸ್ ಶೋ ಕೂಡ ಆಯೋಜಿಸಲಾಗ್ತಾ ಇದೆ ಬೆಳಗ್ಗೆ ಹತ್ತು ಮೂವತ್ತರ ಶೋ ಟಿಕೆಟ್ ಹಾಟ್ ಕೇಕ್ ತರ ಮಾರಾಟವಾಗಿದೆ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭವಾದ ಅರ್ಧ ಗಂಟೆಯಲ್ಲಿ ಎರಡು ಶೋಗಳು ಸೋಲ್ಡ್ ಔಟ್ ಆಗಿವೆ ಶೀಘ್ರದಲ್ಲೇ ರಾಜ್ಯದ ಇನ್ನೂ ಹಲವು ಭಾಗಗಳಲ್ಲಿ ಬುಕ್ಕಿಂಗ್ ಓಪನ್ ಆಗಲಿದೆ ಅಭಿಮಾನಿಗಳು ಕಾಮೆಂಟ್ ಮಾಡಿ ನಮ್ಮ ಊರಿನಲ್ಲಿ ಶೋ ಕೊಡಿ ಬೇಗ ಬುಕ್ಕಿಂಗ್ಗೆ ಅವಕಾಶ ಮಾಡಿಕೊಡಿ ಅಂತ ವಿತರಕರನ್ನ ಕೇಳಿಸಿದ್ದಾರೆ ದುನಿಯಾ ಸೂರಿ ತಮ್ಮದೇ ಶೈಲಿಯಲ್ಲಿ ಜಾಕಿ ಸಿನಿಮಾ ಕಥೆಯನ್ನ ಕಟ್ಟಿಕೊಟ್ಟಿದ್ರು ರಗಡ್ ಹೈದನ ಪಾತ್ರದಲ್ಲಿ ಅಪ್ಪು ಕಮಾಲ್ ಮಾಡಿದ್ರು ಬೆಳ್ಳಿಗೆರೆಯಲ್ಲಿ ಜಾಕಿ ಜಾಕಿರಾಮನ ಏಳುಬೀಳಿನ ಕಥೆಯ ಜೊತೆಗೆ ಮಾನವ ಕಳ್ಳ ಸಾಗಾಣಿಕೆಯ ವಿಚಾರವನ್ನ ಸೇರಿಸಿ ಸೂರಿ ಪಕ್ಕಾ ಮಾಸ್ ಮಸಾಲಾ ಸಿನಿಮಾ ಮಾಡಿದ್ರು ಅಪ್ಪುಗೆ ನಾಯಕಿಯಾಗಿ ಭಾವನಾ ಮೆನನ್ ಸಾಥ್ ಕೊಟ್ಟಿದ್ರು ವಿ ಹರಿಕೃಷ್ಣ ಸಂಗೀತ ಯೋಗರಾಜ್ ಭಟ್ ಸಾಹಿತ್ಯ ಚಿತ್ರಕ್ಕೆ ಹೆಚ್ಚಿನ ಬಲವನ್ನ ತುಂಬಿತ್ತು ಎಲ್ಲಾ ಸೇರಿ ಸಿನಿಮಾ ತೆರೆ ಮೇಲೆ ಮ್ಯಾಜಿಕ್ ಮಾಡಿತ್ತು ಪುನೀತ್ ರಾಜ್ಕುಮಾರ್ ಹಾಗೂ ಭಾವನ ಜೊತೆಗೆ ರಂಗಾಯಣ ರಘು ಹರ್ಷಿಕಾ ಪೂರ್ಣಚ್ಚ ಶೋಭರಾಜ್ ಸುಮಿತ್ರಾ ಜಾಕಿ ಮುಂತ್ರ ಮುಂತಾದವರು ತಾರಾಗಣದಲ್ಲಿದ್ದರು ಅಂದಾಜು ಏಳು ಕೋಟಿ ರೂಪಾಯಿ ಬಜೆಟ್ ಸಿನಿಮಾ ಮೂವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಎನ್ನುವ ಅಂದಾಜಿದೆ ಈಗ ಮತ್ತೆ ಸಿನಿಮಾ ತೆರೆಗೆ ಬರ್ತಾ ಇದ್ದು ಅಭಿಮಾನಿಗಳ ಸಂಭ್ರಮ ದುಪ್ಪಟ್ಟಾಗಿದೆ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ಭಾರಿ ಸುದ್ದಿಯಾಗಿದ್ದ ಪವಿತ್ರ ಗೌಡ ಬಿಗ್ ಬಾಸ್ ಸ್ಪರ್ಧೆ ನೀತು ವನಜಾಕ್ಷಿ ಬಳಿ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ ಟ್ಯಾಟೂ ಹಾಕಿಸಿಕೊಂಡಿರುವ ಟ್ಯಾಟೂ ವಿಡಿಯೋವನ್ನ ನೀತು ಹಾಗೂ ಪವಿತ್ರ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಆಕೆ ಹಾಕಿಸಿಕೊಂಡಿರುವ ಟ್ಯಾಟೂ ಅರ್ಥ ಏನು ಅಂತ ಕೆಲವರು ಕೂಡ ಊಹಿಸಲು ಶುರು ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ನೀತು ವನಜಾಕ್ಷಿ ಟ್ಯಾಟೂ ಸ್ಟುಡಿಯೋ ಹೊಂದಿದ್ದಾರೆ ಪವಿತ್ರ ಗೌಡ ಹಾಗೂ ನೀತು ಆತ್ಮೀಯ ಸ್ನೇಹಿತರು ಇದೀಗ ನೀತು ಅವರ ಸ್ಟುಡಿಯೋಕ್ಕೆ ಆಕೆಯ ಕೈಯಿಂದಲೇ ಪವಿತ್ರ ಗೌಡ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ ಪವಿತ್ರಗೌಡ ತಮ್ಮ ಬಲಗೈ ಮಣಿಕಟ್ಟಿನ ಮೇಲೆ ಸೆವೆನ್ 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 ಎಂದು ಟ್ಯಾಟು ಹಾಕಿಸ್ಕೊಂಡಿದ್ದಾರೆ ನೀತು ವನಜಾಕ್ಷಿ ಈ ವಿಡಿಯೋ ಹಂಚಿಕೊಂಡು ನನ್ನ ಪ್ರೀತಿ ಪಾತ್ರರಿಗೆ ಟ್ಯಾಟು ಹಾಕಿದ್ದು ಎಂದು ಬರೆದುಕೊಂಡಿದ್ದಾರೆ ನೆಟ್ಟಿಗರು ಈ ಟ್ಯಾಟು ಅರ್ಥ ಏನು ಅಂತ ಹುಡುಕಾಟ ನಡೆಸಿದ್ದಾರೆ ಇತ್ತೀಚೆಗಷ್ಟೇ ನಟಿ ಪವಿತ್ರ ಗೌಡ ತಮ್ಮ ಸಂಬಂಧದ ಬಗ್ಗೆ ಬಹಿರಂಗವಾಗಿ ಹೇಳಿಕೊಂಡಿದ್ರು ಇದಕ್ಕೆ ದರ್ಶನ್ ಪತ್ನಿ ವಿಜಯ ಅವರು ತಿರುಗೇಟು ನೀಡಿದ್ರು ಪವಿತ್ರಗೌಡರ ವೈಯಕ್ತಿಕ ಜೀವನದ ಬಗ್ಗೆ ಫೋಟೋ ಸಮೇತ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು ಕನ್ನಡದಲ್ಲಿ ಒಂದೆರಡು ಸಿನಿಮಾಗಳಲ್ಲಿ ಪವಿತ್ರ ಗೌಡ ನಟಿಸಿದ್ದಾರೆ ಆದರೆ ದರ್ಶನ್ ಜೊತೆಗೆ ಆಕೆಯ ಹೆಸರು ತಳುಕು ಹಾಕೊಂಡು ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು ಒಂದೂವರೆ ತಿಂಗಳ ಹಿಂದೆ ಆಕೆಯ ಪೋಸ್ಟ್ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಕೆರಳಿಸಿತ್ತು ಇಬ್ಬರ ನಡುವೆ ಇನ್ಸ್ಟಾಗ್ರಾಂನಲ್ಲಿ ಏ ಟು ತಿರುಗೇಟು ನಡೆದಿತ್ತು ಬಳಿಕ ಇಬ್ಬರು ಸೈಲೆಂಟ್ ಆಗಿದ್ರು ನಟ ದರ್ಶನ್ ಮಾತ್ರ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಈ ಬೆನ್ನಲ್ಲೇ ಪವಿತ್ರ ಸೆವೆನ್ 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 ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಎಲ್ಲರ ಮನಸ್ಸಲ್ಲೂ ಕೂಡ ಹೊಸ ಪ್ರಶ್ನೆ ಕಲೆ ಹಾಕೊಂಡಿದೆ ಬನಾರಸ್ ಚಿತ್ರದ ಮೂಲಕ ಭರವಸೆಯ ಬೆಳಕಿನಂತೆ ಕಂಡ ಜೈದ್ ಖಾನ್ ಅವರ ಮುಂದಿನ ಹೆಜ್ಜೆ ಇಡ್ತಾ ಇದ್ದಾರೆ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ತುಂಬಾ ಚೂಸಿ ಆಗಿರುವ ಜೈದ್ ಖಾನ್ ಮುಂದೆ ಯಾವ ಯಾವ ಕಥೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಎಂಬ ಕುತೂಹಲ ಎಲ್ಲರಲ್ಲಿತ್ತು ಅದಕ್ಕೀಗ ಮೊದಲ ಹಂತದ ಉತ್ತರ ಸಿಕ್ಕಿದೆ ಜೈದ್ ಖಾನ್ ಅವರ ಹೊಸ ಸಿನಿಮಾ ಘೋಷಣೆಯಾಗಿದೆ ಅದು ಅನಿಲ್ ಕುಮಾರ್ ಅವರ ಜೊತೆ ಅನ್ನೋದು ಈ ಕ್ಷಣದ ವಿಶೇಷ ಇನ್ನು ಬನಾರಸ್ ಸಿನಿಮಾವನ್ನ ಪಾನ್ ಇಂಡಿಯಾ ಮಟ್ಟದಲ್ಲಿ ಮಾಡಿದ್ದವರು ಜೈದ್ ಖಾನ್ ಈ ಕಾರಣಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಭಾರತದೆಲ್ಲೆಡೆ ಈ ಸಿನಿಮಾವನ್ನು ಬಿಡುಗಡೆ ಮಾಡುವ ಸಾಹಸಕ್ಕೆ ಮುಂದಾಗ್ತಾರೆ ಎಂಬ ಪ್ರಶ್ನೆ ಮೂಡುವುದು ಸಹಜ ಆದ್ರೆ ಇದಕ್ಕೆ ಸದ್ಯಕ್ಕೆ ಇನ್ನೂ ಉತ್ತರ ಇಲ್ಲ ಹೆಸರಾಂತ ನಿರ್ಮಾಣ ಸಂಸ್ಥೆಯೊಂದು ಈ ಚಿತ್ರವನ್ನ ನಿರ್ಮಾಣ ಮಾಡಲಿದೆ ಎಂಬ ಗುಟ್ಟನ್ನಷ್ಟೇ ಅನಿಲ್ ಕುಮಾರ್ ಹಾಗೂ ಜೈ ಜೋಡಿ ಬಿಟ್ಟುಕೊಟ್ಟಿದ್ದಾರೆ ಹೌದು ಈ ಹಿಂದೆ ದಿಲ್ವಾಲಾ ಮಾಲಾಶ್ರೀ ಅವರ ಶಕ್ತಿ ರ್ಯಾಂಬೋ ಟು ಕಾಣೆಯಾದವರ ಬಗ್ಗೆ ಪ್ರಕಟಣೆ ಶಿವ ಒನ್ ಫೋರ್ ತ್ರೀ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದ ಅದಕ್ಕೂ ಮುಂಚೆ ಡೈಲಾಗ್ ರೈಟರ್ ಆಗಿ ಅಬ್ಬರಿಸಿದ್ದ ಅನಿಲ್ ಕುಮಾರ್ ಈ ವರ್ಷದ ಮೊದಲ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರದ ಉಪಾಧ್ಯಕ್ಷದ ಸಾರಥಿಯೂ ಕೂಡ ಹೌದು ಉಪಾಧ್ಯಕ್ಷ ಚಿತ್ರದ ಮೂಲಕ ಚಿಕ್ಕಣ್ಣ ಅವರಿಗೆ ನಾಯಕ ನಟನನ್ನಾಗಿ ನಿಲ್ಲಿಸಿದ ಅನಿಲ್ ಕುಮಾರ್ ಈಗ ಜೈದ್ ಖಾನ್ ಜೊತೆ ಕೈ ಜೋಡಿಸಿದ್ದಾರೆ ಉಳಿದಂತೆ ಚಿತ್ರದ ತಂತ್ರಜ್ಞರು ಯಾರು ಯಾರೆಲ್ಲ ಕಲಾವಿದರು ಚಿತ್ರದಲ್ಲಿ ಇರಲಿದ್ದಾರೆ ಎಂಬ ಹತ್ತು ಹಲವು ಪ್ರಶ್ನೆಗಳಿಗೆ ಅನಿಲ್ ಕುಮಾರ್ ಸದ್ಯದಲ್ಲೇ ಉತ್ತರ ಕೊಡುವ ನಿರೀಕ್ಷೆ ಇದೆ ಚಿತ್ರದ ಮುಹೂರ್ತ ಕೂಡ ಸದ್ಯದಲ್ಲೇ ನೆರವೇರುವ ಸಾಧ್ಯತೆ ಇದ್ದು ಒಟ್ನಲ್ಲಿ ತಂದೆ ಜಮೀರ್ ಅಹಮದ್ ಪ್ರಭಾವಳಿಯನ್ನ ಬಳಸಿಕೊಳ್ಳದೆ ಚಿತ್ರರಂಗದಲ್ಲಿ ದಾರಿಯನ್ನು ಹುಡುಕೊಂಡು ಹೊರಟಿರುವ ಜೈದ್ ಖಾನ್ ಬನಾರಸ್ ಚಿತ್ರದ ನಂತರ ಸಾಕಷ್ಟು ಕತೆ ಕೇಳಿರುವ ಜೈದ್ ಖಾನ್ ಅಳೆದು ತೂಗಿ ಅನಿಲ್ ಕುಮಾರ್ ಹೆಣದ ಕಥೆಯನ್ನ ಮೆಚ್ಚಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಿಂದ ಹದಿನೇಳನೇ ಐಪಿಎಲ್ ಸೀಸನ್ ಆರಂಭವಾಗಲಿದೆ ಈ ಬಾರಿಯಾದರೂ ಆರ್ ಸಿಬಿ ತಂಡ ಕಪ್ಪೆತ್ತಿ ಹಿಡಿಯತ್ತ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಿದ್ದಾರೆ ಮತ್ತೊಂದು ಕಡೆ ಹೊಂಬಾಳೆ ಫಿಲಮ್ಸ್ ಆರ್ಸಿಬಿ ಬಗ್ಗೆ ಹೊಸ ಹೊಸ ವಿಚಾರಗಳನ್ನ ಹಂಚಿಕೊಳ್ತಾ ಇದೆ ಸದ್ಯ ರಿಷಬ್ ಶೆಟ್ಟಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಭಿಮಾನಿಗಳ ಬಹಳ ದಿನಗಳ ಬೇಡಿಕೆಯನ್ನ ಆರ್ ಸಿಬಿ ತಂಡದ ಮಾಲೀಕರು ಈ ಬಾರಿ ಈಡೇರಿಸ್ತಾ ಇದ್ದಾರೆ ಈ ಬಗ್ಗೆ ರಿಷಬ್ ವಿಡಿಯೋದಲ್ಲಿ ಸುಳುವನ್ನ ಕೊಟ್ಟಿದ್ದಾರೆ ಆರ್ಸಿಬಿ ಐಪಿಎಲ್ ಕ್ರಿಕೆಟ್ ತಂಡದ ಜೊತೆ ಹೊಂಬಾಳೆ ಫಿಲಂ ಸಂಸ್ಥೆ ಕೈ ಜೋಡಿಸಿರುವುದು ಗೊತ್ತೇ ಇದೆ ಆರ್ಸಿಬಿ ತಂಡದ ಡಿಜಿಟಲ್ ಪಾರ್ಟ್ನರ್ ಆಗಿ ಹೊಂಬಾಳೆ ಸಂಸ್ಥೆ ಜೊತೆಯಾಗಿದೆ ಕಳೆದೆರಡು ವರ್ಷಗಳಿಂದ ಆರ್ಸಿಬಿಯ ಎಲ್ಲಾ ಅಧಿಕೃತ ವಿಡಿಯೋ ನಿರ್ಮಾಣ ಹಾಗೂ ಪ್ರಸಾರವನ್ನ ಹೊಂಬಾಳೆ ಫಿಲಂ ಸಂಸ್ಥೆ ಮಾಡ್ತಾ ಬರ್ತಾ ಇದೆ ಕಾಂತಾರದ ಹೈಲೈಟ್ ಕರಾವಳಿಯ ಸಾಂಪ್ರದಾಯಿಕ ಕಲೆ ಕಂಬಳ ಆ ಕಂಬಳದ ಕೋಣಗಳನ್ನೇ ಬಳಸಿಕೊಂಡು ರಿಷಬ್ ಹೊಸ ಕ್ಲೂ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಏನ್ ಹೇಳ್ತಿದ್ದಾರೆ ಅರ್ಥ ಆಯ್ತಾ ಎಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ವಿಡಿಯೋ ರಿಲೀಸ್ ಆಗಿದೆ ಇದರಲ್ಲಿ ಬ್ಯಾಂಗಲೂರ್ ಅಂದ್ರೆ ಎನ್ ಜಿ ಎಲ್ಓರ್ ಎಂದು ಕೋಣದ ಮೇಲೆ ಬರೆದ ಕೋಣವನ್ನ ನೋಡಿ ಬಟ್ರೆ ತಗೊಂಡೋಗಿ ಇದನ್ನ ಅರ್ಥ ಆಯ್ತಾ ಅಂತ ಕೇಳಿದ್ದಾರೆ ರಿಷಬ್ ಶೆಟ್ರು ಎಂಟು ವರ್ಷಗಳ ಹಿಂದೆ ಬೆಂಗಳೂರು ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಬರೆಯುವಾಗ ಮತ್ತು ಉಚ್ಚರಿಸುವಾಗ ಸಣ್ಣ ಬದಲಾವಣೆ ಮಾಡಲಾಗಿತ್ತು ಬ್ಯಾಂಗಲೂರ್ ಎನ್ನುವುದನ್ನ ಬೆಂಗಳೂರು ಎಂದು ಬದಲಾಯಿಸಲಾಗಿತ್ತು ಆರ್ಸಿಬಿ ತಂಡದ ಬಗ್ಗೆ ಮಾತನಾಡುವಾಗ ಮಾತ್ರ ಅದು ಬ್ಯಾಂಗಲೂರ್ ಎಂದೇ ಇತ್ತು ಅಭಿಮಾನಿಗಳು ಇದನ್ನ ಬದಲಿಸಿ ಬೆಂಗಳೂರು ಎಂದು ಮಾಡಬೇಕು ಅಂತ ಮನವಿ ಮಾಡ್ತಿದ್ರು ಅಂತೂ ಇಂತು ಈ ಬಾರಿ ಆರ್ಸಿಬಿ ಮಾಲೀಕರು ಇದಕ್ಕೆ ಒಪ್ಪಿದ್ದಾರೆ ರಿಷಬ್ ಶೆಟ್ಟಿ ಸ್ಪೆಷಲ್ ವಿಡಿಯೋದಲ್ಲಿ ಆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಮಾರ್ಚ್ ಹತ್ತೊಂಬತ್ತರಂದು ಅನ್ಬಾಕ್ಸ್ ಇವೆಂಟ್ ನಡೆಯಲಿದ್ದು ಅಂದು ಅಧಿಕೃತವಾಗಿ ಇದು ಗೊತ್ತಾಗಲಿದೆ ಒಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರಿನಲ್ಲಿ ಬದಲಾವಣೆ ಮಾಡ್ತಾ ಇರೋದು ಕ್ರಿಕೆಟ್ ಪ್ರೇಮಿಗಳಿಗೆ ಖುಷಿ ಕೊಟ್ಟಿದೆ ಅಂತೂ ಇಂತೂ ನಮ್ಮ ಮನವಿಗೆ ಸ್ಪಂದಿಸಿದಕ್ಕೆ ಧನ್ಯವಾದ ಎಂದು ಕಾಮೆಂಟ್ ಮಾಡ್ತಿದ್ದಾರೆ ನಿರ್ದೇಶಕ ಸಿಂಪಲ್ ಸುನಿ ಟ್ವೀಟ್ ಮಾಡಿ ಈಗ ಅಂಟಿರೋ ಪೀಡೆ ಬಿಡ್ತದೆ ಹಾಗಾಗಿ ಈ ಸಲ ಅಂತೂ ಕಪ್ ನಮ್ದೇ ಅಂತ ಬರ್ದಿದ್ದಾರೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಜೊತೆ ಹೊಂಬಾಳೆ ಫಿಲಂ ಸಂಸ್ಥೆ ಅದ್ಭುತ ಕಂಟೆಂಟ್ ನಿರೀಕ್ಷೆ ಮಾಡಬಹುದು ಆರ್ಸಿಬಿ ಹಾಗೂ ಹೊಂಬಾಳೆ ಫಿಲಂ ಸಂಸ್ಥೆಗಳು ಜಂಟಿಯಾಗಿ ಸಿನಿಮಾ ಹಾಗೂ ಕ್ರಿಕೆಟ್ ಪ್ರಚಾರವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಿದೆ ಈ ಹಿಂದೆ ಆರ್ಸಿಬಿ ತಂಡಕ್ಕೆ ಹೊಂಬಾಳೆ ಸಂಸ್ಥೆ ಕೆಜಿಎಫ್ ಟು ಚಿತ್ರದ ವಿಶೇಷ ಪ್ರದರ್ಶನ ಆಯೋಜಿಸಿತ್ತು ಈ ಬಾರಿ ಐಪಿಎಲ್ ಪ್ರಚಾರಕ್ಕಾಗಿ ಹೊಂಬಾಳೆ ಸಂಸ್ಥೆ ಸಾಕಷ್ಟು ಹೊಸ ಹೊಸ ಪ್ರಯತ್ನಗಳನ್ನ ಮಾಡಲು ಮುಂದಾಗಿದೆ ಅದಕ್ಕೆ ರಿಷಬ್ ಶೆಟ್ಟಿ ಕೂಡ ಕೈ ಜೋಡಿಸಿದ್ದಾರೆ ಇದು ಸಹಜವಾಗಿಯೇ ಸಿನಿಮಾ ಹಾಗೂ ಕ್ರಿಕೆಟ್ ಪ್ರೇಮಿಗಳ ಕುತೂಹಲ ಹೆಚ್ಚಿಸಿದೆ ಅಂತೆ ಕಂತೆಗಳು ಊಹಾಪೋಹಗಳು ಕಾಮನ್ ಹಾಗಂತ ಕೆಲವು ವಿಚಾರಗಳನ್ನ ತಳ್ಳಿ ಹಾಕುವಂತೆಯೂ ಕೂಡ ಇಲ್ಲ ಸೆಲೆಬ್ರಿಟಿಗಳ ಡೇಟಿಂಗ್ ಮೀಟಿಂಗ್ ರೋಮಿಂಗ್ ವಿಚಾರಗಳ ಸುಳಿವು ಬಿಟ್ಟುಕೊಟ್ರೆ ಅಭಿಮಾನಿಗಳು ಸುಮ್ಮನೆ ಬಿಡ್ತಾರಾ ಇಷ್ಟೆಲ್ಲಾ ಪೀಠಿಕೆ ಯಾರ್ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಚಂದನವನದಿಂದ ಬಾಲಿವುಡ್ ಬಾಲಿವುಡ್ರಿಗೂ ತಮ್ಮ ಪಯಣ ಬೆಳೆಸಿರುವ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ್ಕೊಂಡ ವಿಚಾರ ಇವರು ಒಟ್ಟಿಗೆ ಓಡಾಡ್ತಾರೆ ಡೇಟ್ ಮಾಡ್ತಾರೆ ಅಂತ ಜನ ಆಡ್ಕೊಳ್ಳೋದಕ್ಕೂ ಇವರು ಹಾಕೋ ಫೋಟೋಗಳಿಗೂ ಹೊಂದಾಣಿಕೆ ಆಗ್ತಿದೆ ವಿಜಯ್ ದೇವರಕೊಂಡ ಅವರು ಮೂರು ತಿಂಗಳ ಹಿಂದೆ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ರು ನ್ಯೂಯಾರ್ಕ್ನಲ್ಲಿ ಕಳೆದ ಕ್ಷಣವನ್ನ ವಿಡಿಯೋ ಮೂಲಕ ಹಂಚಿಕೊಂಡಿದ್ರು ಅದರಲ್ಲಿ ವಿಜಯ್ ಅವರು ಪಿಂಕ್ ಬಣ್ಣದ ಕ್ಯಾಪ್ ಧರಿಸಿದ್ರು ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಕೂಡ ಒಂದು ಫೋಟೋ ಪೋಸ್ಟ್ ಮಾಡಿದ್ದಾರೆ ವಿಜಯ್ ಧರಿಸಿದ ಕ್ಯಾಪ್ ಅನ್ನೇ ರಶ್ಮಿಕಾ ಕೂಡ ಧರಿಸಿದ್ದಾರೆ ಇದರಿಂದ ರಶ್ಮಿಕಾ ಮಂದಣ್ಣ ಫ್ಯಾನ್ಸ್ ಕೈಗೆ ಮತ್ತೆ ಸಿಕ್ಕಿಬಿದ್ದಿದ್ದಾರೆ ರಶ್ಮಿಕಾ ಮಂದಣ ಹಾಗೂ ವಿಜಯ್ ದೇವರ್ಕೊಂಡ ಒಂದೇ ಬ್ಯಾಕ್ಗ್ರೌಂಡ್ ಇರುವ ಒಂದೇ ರೀತಿಯ ಬಟ್ಟೆ ಧರಿಸಿ ಸಿಕ್ಕಿ ಬಿದ್ದಿದ್ದು ಇದೇ ಮೊದಲೇನಲ್ಲ ಬಿಡಿ ಒಟ್ಟಿಗೆ ತೆರಳಿದ್ರು ವಿಜಯ್ ದೇವರ್ಕೊಂಡ ಅವರು ಫೋಟೋ ಪೋಸ್ಟ್ ಮಾಡಿದ ಕೆಲವು ವಾರಗಳ ಬಳಿಕ ರಶ್ಮಿಕಾ ಫೋಟೋವನ್ನು ಹಂಚಿಕೊಳ್ತಾರೆ ಇದು ಮೊದಲಿನಿಂದಲೂ ನಡೆದು ಬಂದಿದೆ ವಿಜಯ್ ಹಾಗೂ ರಶ್ಮಿಕಾ ಮಂದಣ್ಣ ಮೊದಲ ಬಾರಿಗೆ ಒಟ್ಟಾಗಿ ನಟಿಸಿದ್ದು ಗೀತಾ ಗೋವಿಂದಂ ಸಿನಿಮಾದಲ್ಲಿ ಇವರಿಬ್ಬರ ಗೆಳೆತನದಿಂದಲೇ ರಶ್ಮಿಕಾ ರಕ್ಷಿತ್ ಸಂಬಂಧ ಹಾಳಾಯ್ತು ಅನ್ನುವ ಮಾತು ಕೂಡ ಇದೆ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ವಿಜಯ್ ಹಾಗೂ ರಶ್ಮಿಕಾ ಒಟ್ಟಾಗಿ ನಟಿಸಿದ್ರು ಈಗ ಇಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆದಿದೆ ಇಬ್ಬರು ನಾನಾ ಕಡೆಗಳಲ್ಲಿ ಸುತ್ತ ಸುತ್ತಾಟವನ್ನ ನಡೆಸ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ್ಕೊಂಡ ಡೇಟಿಂಗ್ ವಿಚಾರ ಹುಟ್ಟಿದ್ದು ಇಂದೆ ಇಂದು ನಿನ್ನೆ ಅಲ್ಲ ಆದ್ರೆ ಯಾವತ್ತೂ ಖಚಿತವಾಗಿಲ್ಲ ಪಬ್ಲಿಕ್ನಲ್ಲಿ ಇವರು ರಿಲೇಶನ್ಶಿಪ್ ಒಪ್ಕೊಂಡಿಲ್ಲ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಎಲ್ಲರ ಬಾಯನ್ನ ಮುಚ್ಚಿಸಿದ್ದಾರೆ ಈಗ ರಶ್ಮಿಕಾ ಮನ್ನಣ ಒಂದು ಫೋಟೋ ಹಂಚಿಕೊಂಡು ಅಭಿಮಾನಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ ರಶ್ಮಿಕಾ ಹಾಗೂ ವಿಜಯ್ ಧರಿಸಿರೋ ಕ್ಯಾಪ್ ಒಂದೇ ರೀತಿ ಇದೆ ಇವರಿಬ್ಬರದ್ದು ರಿಲೇಶನ್ಶಿಪ್ಪೋ ಫ್ರೆಂಡ್ಶಿಪ್ಪೋ ಲವ್ ಅಸ್ಸಾ ಅಂತ ಗೊತ್ತಾಗೋದಕ್ಕೆ ಮತ್ತಷ್ಟು ದಿನ ಕಾಯಲೇಬೇಕಿದೆ ಮಫ್ತಿ ಸಿನಿಮಾದ ಮೂಲಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಶ್ರೀ ಮುರಳಿ ಜೋಡಿ ಭಾರಿ ಕಮಾಲ್ ಮಾಡಿತ್ತು ಮಫ್ತಿ ಸೀಕ್ವೆಲ್ ಆದ್ರೆ ಅದರ ಹಿಂದಿನ ಕತೆ ತೋರಿಸ ಹೊರಟಿರೋದೆ ಸಿನಿಮಾದ ಪ್ರೀಕ್ವೆಲ್ ರಣಗಲ್ ಈ ಚಿತ್ರವು ಅಗಸ್ಟ್ ಹದಿನೈದಕ್ಕೆ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ತೆರೆ ಕಾಣ್ತಾ ಇದೆ ಅದೇ ದಿನ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪ ಟು ಬಿಡುಗಡೆಯಾಗಲಿದೆ ಥಿಯೇಟರ್ಗಳಲ್ಲಿ ಪೈಪೋಟಿ ನಡೆಸಿ ಈ ಚಿತ್ರಗಳು ಹೇಗೆ ಕಮಾಲ್ ಮಾಡ್ತವೆ ಅಂತ ಕಾದು ನೋಡ್ಬೇಕಿದೆ ವಿಶೇಷ ಏನಂದ್ರೆ ಶಿವಣ್ಣ ವರ್ಸಸ್ ಅಲ್ಲು ಅರ್ಜುನ್ ಮಾತ್ರವಲ್ಲದೆ ರಶ್ಮಿಕಾ ಮಂದಣ್ಣ ವರ್ಸಸ್ ರುಕ್ಮಿಣಿ ವಸಂತ್ ನಡುವೆ ಸ್ಪರ್ಧೆ ನಡೆಯಲಿದೆ ಈ ವರ್ಷ ಸ್ವಾತಂತ್ರ್ಯ ದಿನದಂದು ದಕ್ಷಿಣ ಭಾರತದ ಎರಡು ಪ್ರಮುಖ ಸಿನಿಮಾಗಳು ನಲ್ಲಿ ಮುಖಾಮುಖಿಯಾಗಲಿವೆ ವರ್ಷದ ಅಂತ್ಯದಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡೋದಾಗಿ ತಿಳಿಸಿದ ಚಿತ್ರತಂಡ ಮುಂಚಿತವಾಗಿ ಚಿತ್ರವನ್ನ ರಿಲೀಸ್ ಮಾಡೋದಾಗಿ ತಿಳಿಸಿ ಆಗಸ್ಟ್ ಹದಿನೈದರಂದು ಸಿನಿಮಾ ಬಿಡುಗಡೆ ಮಾಡೋದಾಗಿ ಘೋಷಿಸಿ ಬಹಳ ಸಂಚಲನ ಮೂಡಿಸಿದೆ ಕನ್ನಡದ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣ್ಗಲ್ ಸಿನಿಮಾ ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗ್ತಾ ಇದೆ ಅದೇ ದಿನ ಅಲ್ಲು ಅರ್ಜುನ್ ನಟನೆಯ ಪುಷ್ಪಾಟು ಕೂಡ ರಿಲೀಸ್ ಆಗ್ತಾ ಇದೆ ಗೀತಾ ಪಿಕ್ಚರ್ಸ್ ಲಾಂಛನದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಿಸ್ತಾ ಇರುವ ಭೈರತಿ ರಣ್ಗಲ್ ಸಿನಿಮಾಕ್ಕೆ ನರ್ತನ್ ನಿರ್ದೇಶನವಿದೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ನಾಯಕರಾಗಿ ನಟಿಸ್ತಾ ಇರುವ ಬಹು ನಿರೀಕ್ಷಿತ ಭೈರತಿ ರಣ್ಗಲ್ ಬಿಡುಗಡೆಯ ದಿನಾಂಕವನ್ನ ಈಗಾಗಲೇ ಚಿತ್ರತಂಡ ಅಧಿಕೃತವಾಗಿ ಪ್ರಕಟಿಸಿದೆ ಪುಷ್ಪಾಟು ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಹೀರೋಯಿನ್ ಆಗಿದ್ದಾರೆ ಶಿವಣ್ಣ ನಟನೆಯ ಬೈರತಿ ರಣಗಲ್ನಲ್ಲಿ ರುಕ್ಮಿಣಿ ವಸಂತ್ ಹೀರೋಯಿನ್ ಹೀಗಾಗಿ ಆಗಸ್ಟ್ ಹದಿನೈದರಿಂದ ಶಿವಣ್ಣ ವರ್ಸಸ್ ಅಲ್ಲು ಅರ್ಜುನ್ ಮಾತ್ರವಲ್ಲದೆ ರಶ್ಮಿಕಾ ಮಂದಣ್ಣ ವರ್ಸಸ್ ರುಕ್ಮಿಣಿ ವಸಂತ್ ಕೂಡ ಹೌದು ಹಾಗಾಗಿ ಆಗಸ್ಟ್ ಹದಿನೈದರಂದು ಬಹು ನಿರೀಕ್ಷಿತ ಎರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ದು ರಸಿಕರನ್ನ ತನ್ನತ್ತ ಸೆಳೆಯುವಲ್ಲಿ ಹೇಗೆ ಪ್ರಚಾರ ಮಾಡುತ್ತೆ ಸಿನಿಮಾಗಳು ಯಾವ ಸಿನಿಮಾ ಯಾವ ಸಿನಿಮಾಕ್ಕೆ ಪೈಪೋಟಿ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಮಾಡೋದು ವಾಡಿಕೆ ಫಸ್ಟ್ ಲುಕ್ನಲ್ಲಿ ನಾಯಕ ನಾಯಕಿಯರನ್ನ ಪ್ರಾಜೆಕ್ಟ್ ಮಾಡಿ ತೋರಿಸಲಾಗತ್ತೆ ಆದ್ರೆ ಪ್ರಜ್ವಲ್ ದೇವರಾಜ್ ಅಭಿನಯದ ಕರಾವಳಿ ಚಿತ್ರದ ಫಸ್ಟ್ ಲುಕ್ನಲ್ಲಿ ಮಿಂಚಿರೋದು ಚಿತ್ರದಲ್ಲಿ ಪೋಷಕ ನಟನಾಗಿ ಅಭಿನಯಿಸಿರುವ ಹಾಸ್ಯ ನಟ ಮಿತ್ರ ಹಾಗೆ ನಟ ಮಿತ್ರ ಅವರು ಕರಾವಳಿ ಸಿನಿಮಾದಲ್ಲಿ ಪೋಷಕ ಪಾತ್ರವೊಂದರಲ್ಲಿ ಕಾಣಿಸ್ಕೊಳ್ತಾ ಇದ್ದು ಅವರ ಫಸ್ಟ್ ಲುಕ್ ಅನ್ನ ಚಿತ್ರತಂಡ ಬಿಡುಗಡೆ ಮಾಡಿದೆ ನಟ ಪ್ರಜ್ವಲ್ ದೇವರಾಜ್ ಅವರ ನಾಯಕತ್ವದಲ್ಲಿ ಮೂಡಿ ಬರ್ತಾ ಇರುವ ಕರಾವಳಿ ಚಿತ್ರದಲ್ಲಿ ಮಿತ್ರಾ ಅವರದ್ದು ಬಹು ಮುಖ್ಯ ಪಾತ್ರ ಆದರೆ ಪೋಷಕ ಪಾತ್ರವಾಗಿದ್ದು ಇದರ ಫಸ್ಟ್ ಲುಕ್ ಅನ್ನ ರಿಲೀಸ್ ಮಾಡುವ ಮೂಲಕ ಚಿತ್ರತಂಡ ನಾಯಕ ನಾಯಕರಿಗಷ್ಟೇ ಅಲ್ಲದೆ ಚಿತ್ರದ ಎಲ್ಲಾ ಕಲಾವಿದರಿಗೂ ಸಮಾನ ಮಾನ್ಯತೆಯನ್ನು ಕೊಡುವ ಹೊಸದೊಂದು ಪರಿಪಾಠ ಶುರು ಮಾಡಿ ಬೇರೆ ಚಿತ್ರ ಚಿತ್ರತಂಡಗಳಿಗೆ ಒಳ್ಳೆಯ ಉದಾಹರಣೆಯಾಗಿದೆ ಈ ಸಿನಿಮಾದಲ್ಲಿ ಕಂಬಳದ ಕೋಣಗಳ ಮಾಲೀಕನ ಪಾತ್ರವನ್ನ ಮಾಡ್ತಾ ಇರುವ ನಟ ಮಿತ್ರ ಅವರು ತಮ್ಮ ಹಳೆಯ ಪಾತ್ರಗಳಿಗಿಂತಲೂ ಬಹಳ ವಿಭಿನ್ನವಾಗಿ ಜನರ ಮುಂದೆ ಬರ್ತಿದ್ದಾರೆ ಅನ್ನೋದನ್ನ ಚಿತ್ರದ ಫಸ್ಟ್ ಲುಕ್ ಮೂಲಕ ರಿವೀಲ್ ಆಗಿದೆ ನನ್ನ ವೃತ್ತಿ ಜೀವನದಲ್ಲೇ ಬಹಳ ವಿಭಿನ್ನವಾದ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೇನೆ ಮೊದಲ ಬಾರಿಗೆ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇರೋದಕ್ಕೆ ನನಗೆ ಬಹಳ ಖುಷಿ ಹಾಗೂ ಹೆಮ್ಮೆ ಇದೆ ಹಾಗೆ ಇದು ನನ್ನ ಹಳೆಯ ಪಾತ್ರಗಳಂತೆ ಅಲ್ಲ ಇದು ಒಂದು ಸೀರಿಯಸ್ ಪಾತ್ರವಾಗಿದೆ ಈ ಪಾತ್ರಕ್ಕಾಗಿ ನಾನು ಬಹಳಷ್ಟು ತಯಾರಿಗಳನ್ನ ನಡೆಸಿದ್ದೇನೆ ಅಂತ ನಟ ಮಿತ್ರಾರ್ ತಮ್ಮ ಪಾತ್ರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್